ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕಬಿನಿ ನದಿ ಪ್ರವಾಹದಿಂದಾಗಿ ಕಬಿನಿ ಜಲಾಶಯದ ಪಕ್ಕದಲ್ಲೇ ಇರೋ ಬಿದರಹಳ್ಳಿ ಸರ್ಕಲ್ ಗ್ರಾಮದ ಮನೆಗಳು ಜಲಾವೃತಗೊಂಡಿವೆ. ಹೀಗಾಗಿ ಸಂತ್ರಸ್ತರು ತಮಗೆ ಮನೆ ಕಲ್ಪಿಸಿ ಸೂಕ್ತ ಪರಿಹಾರ ನೀಡಿ ಹಾಗೆ ಪುನರ್ವಸತಿ ಒದಗಿಸುವಂತೆ ಪ್ರತಿಭಟನೆ ನಡೆಸಿದರು. ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಸಂತ್ರಸ್ತರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಪಿಲೇಶ್ವರ ಕಾಲೋನಿಯಲ್ಲಿ ಪ್ರಾರಂಭಗೊಂಡಿರುವ 43 ಮನೆಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ. ಸಚಿವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಒಂದು ವರ್ಷವಾದರೂ ಇನ್ನೂ ಮನೆ ಇಲ್ಲ, ಕೂಡಲೇ ತಾತ್ಕಾಲಿಕ ಪರಿಹಾರ ಒದಗಿಸಿ ವಾಸಿಸಲು ಮನೆ ನೀಡಬೇಕು ಅಂತ ಆಗ್ರಹಪಡಿಸಿದರು. ಪರಿಹಾರವೂ ಇಲ್ಲ, ಇದ್ಯಾವ ನ್ಯಾಯ? ಉತ್ತರಿಸಿ ಉತ್ತರಿಸಿ ಉತ್ತರಿಸಿ. ಈ ಕೂಡಲೇ ಕಬಿನಿ ಪ್ರವಾಹ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಿ 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 ಕಲ್ಪಿಸಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಪ್ರವಾಹ ಸಂತ್ರಸ್ತರ ಜನರ ಗೋಳು ಕೇಳದ ಸರ್ಕಾರಕ್ಕೆ ಧಿಕ್ಕಾರ.